ಬಟ್ಟೆಗಳ ಬಣ್ಣ ಅಥವಾ ನಿಮ್ಮ ಸುತ್ತಲೂ ಇರೋ ವಿಷಯಗಳ ಬಣ್ಣ ಏನಾದರೂ ಪ್ರಭಾವ ಬೀರತ್ತಾ? ನೀವಿದನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಬಣ್ಣ ಹೇಗೆ ಬರುತ್ತೆ? ಈಗ ಯಾಕಿದು ಬಿಳಿಯಾಗಿ ಕಾಣ್ತಿದೆ ಅಂದರೆ ಇದರ ಮೇಲೆ ಬೆಳಕು ಬಿದ್ದಾಗ ಅದು ಎಲ್ಲವನ್ನೂ ಪ್ರತಿಫಲಿಸುತ್ತೆ, ಅದಕ್ಕೆ ಅದು ಬಿಳಿಯಾಗಿ ಕಾಣಿಸುತ್ತೆ. ಯಾಕಿದು ಕೆಂಪಾಗಿ ಕಾಣ್ತಿದೆ ಅಂದರೆ ಇದು ಕೆಂಪಿಗಿದೆ ಅಂತಲ್ಲ, ಇದು ಬೆಳಕಿನ ಬೇರೆ ಬಣ್ಣನೆಲ್ಲ ಹಿಡಿದಿಟ್ಕೊಂಡು ಬರೀ ಕೆಂಪನ್ನು ಪ್ರತಿಫಲಿಸುತ್ತೆ, ಅದಕ್ಕೆ ಕೆಂಪಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಕೆಂಪಾಗಿ ಕಾಣಿಸುತ್ತೋ ಅದು ಬೇರೆ ಜೀವಿಗೆ ಕೆಂಪು ಅಲ್ದಿರಬಹುದು. ನೀವು ಬಣ್ಣದ ಬಟ್ಟೆ ಹಾಕ್ಕೊಂಡು ನಿಮ್ಮ ನಾಯಿ ಮುಂದೆ ನಿಂತರೆ ಅದು ನಿಮ್ಮ ಮೇಲೆ ಆಸಕ್ತಿನೇ ತೋರಿಸಲ್ಲ, ಯಾಕಂದರೆ ಅದಕ್ಕೆ ಯಾವ ಬಣ್ಣನೂ ಕಾಣಲ್ಲ, ಅದಕ್ಕೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ಗೊತ್ತಾ? ನಾಯಿಗೋಸ್ಕರ ಅಲಂಕಾರ ಮಾಡ್ಕೋಬೇಡಿ. ನಾಯಿನ ಪ್ರೀತಿಸೋರ್ಗೆ ಹೇಳ್ತಿದ್ದೀನಿ, ಬರೀ ಕಪ್ಪು ಬಿಳಿ ಹಾಕ್ಕೊಳ್ಳಿ, ಇನ್ಯಾವುದೋ ಕೆಲಸ ಮಾಡಲ್ಲ. ಕೆಂಪು ಹಸಿರು ನೀಲಿಯಿಂದೆಲ್ಲ ಅದನ್ನು ಮೆಚ್ಚಕ್ಕಾಗಲ್ಲ. ಹಾಗಾಗಿ ಬಣ್ಣ ವಸ್ತು ಇರೋ ರೀತಿಯಲ್ಲ, ಬಣ್ಣ ಒಂದು ವಸ್ತು ಏನನ್ನು ಬಿಟ್ಕೊಡತ್ತೋ ಅದು. ನೀವೇನನ್ನು ಪ್ರತಿಫಲಿಸ್ತೀರೋ ಅದು ನಿಮ್ಮ ಬಣ್ಣ, ನೀವು ಹಿಡಿದಿಟ್ಕೊಳ್ಳೋದು ನಿಮ್ಮ ಬಣ್ಣ ಅಲ್ಲ. ಇದು ಜೀವನದ ಸ್ವರೂಪ, ಬಣ್ಣದ ಮಾತ್ರ ಅಲ್ಲ, ಜೀವನದ ಸ್ವರೂಪನೇ ಇದು. ಇವತ್ತು ನೀವು ಪ್ರೀತಿಯನ್ನು ಹೊಂಸಿದರೆ ಜನ ನಿಮ್ಮನ್ನು ಪ್ರೇಮಮಯಿ ಅಂತಾರೆ. ನಿಮ್ಮ ಪ್ರೀತಿನೆಲ್ಲ ಹಿಡಿದಿಟ್ಕೊಂಡಿದ್ರೆ, ಯಾಕಂದರೆ ನೀವೊಂದು ಲವ್ ಬ್ಯಾಂಕ್, ಪ್ರೀತಿಯಿಂದ ತುಂಬಿಕೊಂಡಿದ್ದೀರ, ಆದರೆ ಅದನ್ನು ಹೊರಹೊಮ್ಮಲ್ಲ, ಜನ ನಿಮ್ಮನ್ನು ಅದು ಅಂದ್ಕೋತಾರೆ. ನೀವು ಸಂತೋಷ ಹೊಮ್ಮಿಸಿದರೆ ಜನ ನಿಮ್ಮನ್ನು ಸಂತೋಷವಾಗಿರೋರು ಅಂತಾರೆ. ನೀವು ಸಂತೋಷದ ಬ್ಯಾಂಕ್ ಆಗಿದ್ದರೆ, ಸ್ವರ್ಗಕ್ಕೆ ಹೋಗಬೇಕು ಅಂತ ಎಲ್ಲ ಸಂತೋಷ ಹಿಡಿದಿಟ್ಕೊಂಡಿದ್ರೆ ಜನ ನಿಮ್ಮನ್ನು ಸಂತೋಷವಾಗಿರೋ ವ್ಯಕ್ತಿ ಅಂದ್ಕೊಳ್ಳಲ್ಲ ಅಲ್ವಾ? ನೀವೇನು ಹೊಮ್ಮಿಸ್ತೀರೋ ಅದೇ ನಿಮ್ಮ ಗುಣ, ಹೌದು ತಾನೆ? ಇದು ಬರೀ ಮನುಷ್ಯರಿಗಲ್ಲ, ಇಡೀ ಅಸ್ತಿತ್ವದ ಸ್ವಭಾವ ಇದೆ. ಯಾವುದನ್ನು ಹೊರಕ್ಕೆ ಎಸೆಯಲಾಗ್ತದೋ ಅದೇ ಆ ವಸ್ತುವಿನ ಗುಣ. ಈಗ ಇದು ಎಲ್ಲವನ್ನೂ ಪ್ರತಿಫಲಿಸುತ್ತೆ, ಹಾಗಾಗಿ ಇದು ಬಿಳಿ. ಅದು ಬರೀ ಕೆಂಪನ್ನು ಪ್ರತಿಫಲಿಸುತ್ತೆ, ಅದಕ್ಕದು ಕೆಂಪು. ಅದು ಬರೀ ನೀಲಿನ ಪ್ರತಿಫಲಿಸುತ್ತೆ, ಅದಕ್ಕದು ನೀಲಿ. ಬೇರೆ ಎಲ್ಲದನ್ನು ಹಿಡಿದಿಟ್ಕೊಂಡಿದೆ, ಅದು ಹಿಡಿದಿಟ್ಕೊಂಡಿರೋದು ನಿಮಗೆ ಕಾಣಲ್ಲ. ಯಾವುದನ್ನು ಬಿಟ್ಕೊಡುತ್ತೋ ನಿಮಗೆ ಕಾಣಿಸೋದು ಅದು. ಹಾಗಾದರೆ ಮಾನವ ಪ್ರಜ್ಞೆಗೆ ಅಥವಾ ಯಾವುದೇ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ಬಣ್ಣದ ಪ್ರಾಮುಖ್ಯತೆ ಏನು? ಅದರ ಪ್ರಾಮುಖ್ಯತೆ ಇದು: ನೀವು ಪ್ರತಿಫಲಿಸೋ ಬಣ್ಣ ಸಹಜವಾಗಿ ನಿಮ್ಮ ಪ್ರಭಾವಳಿ ಅಂದರೆ ಆರಾಗೆ ಸೇರಿಕೊಳ್ಳುತ್ತೆ. ವಿರಕ್ತಿ ಮಾರ್ಗದಲ್ಲಿರೋರು ಏನನ್ನೂ ಧರಿಸೋಕೆ ಇಷ್ಟಪಡಲ್ಲ, ಯಾಕಂದರೆ ಹೊಸ ವಿಷಯಗಳನ್ನು ಸೇರಿಸ್ಕೊಳ್ಳೋದು ಅವರಿಗೆ ಬೇಡ. ಅವ್ರ ಹತ್ರ ಇರೋದ್ರ ಮೇಲೆ ಕೆಲಸ ಮಾಡ್ತಾರೆ, ಹೊಸದೇನನ್ನೂ ತಗೊಳ್ಳೋದು ಬೇಡ ಅವರಿಗೆ. ಸದ್ಯಕ್ಕೆ ನೀವೇನಾಗಿದ್ದೀರೋ ಅದನ್ನು ಸರಿ ಮಾಡಿಕೊಳ್ಳೋದೇ ದೊಡ್ಡ ಕೆಲಸ, ಅದಕ್ಕೆ ಇನ್ನೊಂದು ಮತ್ತೊಂದನ್ನು ಸೇರಿಸಿದರೆ ಅದು ಗೋಜಲಾಗತ್ತೆ. ಅದಕ್ಕೆ ಅವರಿಗೆ ಏನೂ ಬೇಡ, ಬರೀ ಮೈಲಿ ಓಡಾಡ್ತಾರೆ. ಸಮಾಜದಲ್ಲಿ ಹಾಗೆ ಓಡಾಡೋದು ಕಷ್ಟ ಆದರೆ ಮೈಮೇಲೊಂದು ಕೌಪಿನ ಹಾಕ್ಕೊಳ್ತಾರೆ, ಸಾಮಾಜಿಕವಾಗಿ ಸಮಸ್ಯೆ ಆಗದಿರಲಿ ಅಂತ. ಆದರೆ ವಿಷಯ ಇದು, ಅವ್ರ ಹತ್ರ ಈಗಾಗಲೇ ಇರೋದಕ್ಕಿಂತ ಬೇರೆ ಏನೂ ಮೈಮೇಲೆ ಎಳ್ಕೊಳ್ಳಲ್ಲ. ಅವ್ರು ಏನಾಗಿದ್ದಾರೋ ಅದೇ ಸಾಕಷ್ಟು ಅಂತ ಅವ್ರಿಗೆ ಗೊತ್ತು. ಇದಕ್ಕೆ ಬೇರೆ ಅಂಶಗಳು ಇವೆ, ಅದು ಬೇರೆ. ನಾನು ಹೇಳ್ತಿರೋದು ಬಣ್ಣದ ಬಗ್ಗೆ. ಕಿತ್ತಳೆ ಬಣ್ಣ ದೇಹದಲ್ಲಿರೋ ಚಕ್ರಗಳು 114 ಚಕ್ರಗಳಲ್ಲಿ ಅದರಲ್ಲಿ 112 ಚಕ್ರಗಳು ಯಾವುದಾದ್ರೊಂದು ಬಣ್ಣಕ್ಕೆ ಸಂಬಂಧಪಟ್ಟಿವೆ, ಉಳಿದೆರಡಕ್ಕೆ ಯಾವುದೇ ಬಣ್ಣದ ಜೊತೆ ಸಂಬಂಧ ಇಲ್ಲ, ಯಾಕಂದರೆ ಅವು ಭೌತಿಕವಾದ್ದಲ್ಲ. ಅಸ್ತಿತ್ವದಲ್ಲಿ ಭೌತಿಕವಾಗಿರೋದೆಲ್ಲ ಸಹಜವಾಗಿ ಬೆಳಕನ್ನು ಪ್ರತಿಫಲಿಸುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅಸ್ತಿತ್ವದಲ್ಲಿ ಭೌತಿಕವಾಗಿರೋದೆಲ್ಲ ಬೆಳಕನ್ನು ಪ್ರತಿಫಲಿಸುತ್ತೆ. ಬೆಳಕನ್ನು ಪ್ರತಿಫಲಿಸಿದರೆ ಅದಕ್ಕೆ ಬಣ್ಣ ಇರುತ್ತೆ ನಿಮ್ಮ ಗ್ರಹಿಕೆಯಲ್ಲಿ. ಸ್ವತಃ ಅದಕ್ಕೆ ಯಾವುದೇ ಬಣ್ಣ ಇಲ್ದಿರಬಹುದು, ಅಥವಾ ನೀವು ನೋಡ್ತಿರೋ ಬಣ್ಣ ಇಲ್ದಿರಬಹುದು. You are only seeing what's being reflected. What you are seeing is the reflected light. You are not seeing the color of the substance that you are seeing. ನೀವು ನೋಡ್ತಿರೋದು ವಸ್ತುವಿನ ಬಣ್ಣ ಅಲ್ಲ, ನೀವು ನೋಡ್ತಿರೋದು ಪ್ರತಿಫಲಿತವಾದ ಬೆಳಕಿನ ಬಣ್ಣ ಅಷ್ಟೇ. ಕಪ್ಪು ಏನನ್ನೂ ಪ್ರತಿಫಲಿಸಲ್ಲ, ಅದು ಎಲ್ಲವನ್ನೂ ಹಿಡಿದಿಟ್ಕೊಳ್ಳೋದ್ರಿಂದ ಅದು ಕಪ್ಪಾಗತ್ತೆ.
ನೀವು ನೋಡಿ, ನಾವು ಹುಲ್ಲು ಹಸಿರು ಅಂತೀವಿ. ಇಲ್ಲ, ಹುಲ್ಲು ಹಸಿರಾಗಿಲ್ಲ, ಅದು ಹಸಿರನ್ನು ಹೊರಹಾಕ್ತಿರೋದ್ರಿಂದ ನಮಗದು ಹಸಿರಾಗಿ ಕಾಣತ್ತೆ. ನೀಲಿ ಆಕಾಶ. ಇಲ್ಲ ಇಲ್ಲ, ಆಕಾಶ ನೀಲಿ ಅಲ್ಲ. ನೀವು ಅಲ್ಲಿ ಹೋಗಿ ನೋಡಿ, ಅಲ್ಲಿ ಯಾವ ನೀಲಿನೂ ಇಲ್ಲ. ಆಕಾಶ ನೀಲಿ ಆಗಿರೋದು ಬೇರೆಯೇ ಕಾರಣಕ್ಕೆ, ಯಾಕಂದರೆ ನೀಲಿ ಕಿರಣಗಳ ಬಾಗುವಿಕೆಯ ಗುಣ ಬೇರೆ ಬಣ್ಣಗಳಿಗಿಂತ ಬೇರೆ ಇರೋದ್ರಿಂದ ಆಕಾಶ ನೀಲಿಯಾಗಿದೆ. ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಯಾಕೆ ಬಳಸಲಾಗತ್ತೆ ಅಂದರೆ, ಯಾರಿಗೆ ತಮ್ಮ ಪಥದಲ್ಲಿ ಬೇರೆ ಏನನ್ನು ಕೂಡ ಹಾಕ್ಕೊಳ್ಳೋದು ಬೇಡವಾಗಿರುತ್ತೋ ಅವರು ಬಿಳಿ ಬಣ್ಣ ತೊಡ್ತಾರೆ. ಯಾರು ಬೇರೆ ಥರದ ಸಾಧನೆಯಲ್ಲಿ ತೊಡಗಿರ್ತಾರೋ, ಅವರ ಸಾಧನೆ ಸೌಮ್ಯವಾಗಿದ್ದರೆ, ಅವರು ಆಧ್ಯಾತ್ಮಿಕತೆಯ ಪಥದಲ್ಲಿದ್ದರೂ ಜೀವನದ ಬೇರೆ ಬೇರೆ ಅಂಶಗಳಲ್ಲಿ ತೊಡಗಿದ್ರೆ ಅವರು ಏನನ್ನೂ ಕಲೆ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಜೀವನದಲ್ಲಿ ಪಾಲ್ಗೊಳ್ತಾರೆ, ಆದರೆ ಯಾವುದನ್ನು ಸೇರಿಸ್ಕೊಳ್ಳೋದು ಬೇಡವಾಗಿರುತ್ತೆ. ಅಂಥವರು ಬಿಳಿ ಬಣ್ಣ ತೊಡ್ತಾರೆ. ತೀವ್ರತರವಾದ ಸಾಧನೆಯಲ್ಲಿ ತೊಡಗಿರೋರು ದೇಹದಲ್ಲಿರೋ ನಿರ್ದಿಷ್ಟ ಚಕ್ರದ ಬಗೆಗಿನ ಸಾಧನೆಯಲ್ಲಿ, ಅಂದರೆ ಕಣ್ಣುಹುಬ್ಬಿನ ಮಧ್ಯೆ ಇರೋ ಆಜ್ಞಾಚಕ್ರದ ಸಾಧನೆಯಲ್ಲಿ ಅವರು ಕಿತ್ತಲೆ ಬಣ್ಣ ಹಾಕ್ಕೋತಾರೆ. ಯಾಕಂದರೆ ಆ ಚಕ್ರದ ಬಣ್ಣ ಕಿತ್ತಳೆ. ಅವರು ಆ ಬಣ್ಣ ಹೊರಹೊಮ್ಮಿಸೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಅವರ ಇಡೀ ಅಭ್ಯಾಸ ಇರೋದು ಜ್ಞಾನೋದಯದ ಬಗ್ಗೆ. ಮೂರನೇ ಕಣ್ಣು ಅಂತ ಕರೆಯೋ ಆ ಗ್ರಹಿಕೆಯ ಆಯಾಮವನ್ನು, ತಿಳುವಳಿಕೆಯ ಮಟ್ಟವನ್ನು ತಲುಪೋ ಬಗ್ಗೆ. ಹಾಗಾಗಿ ಅವರು ಯಾವಾಗಲೂ ಕಾವಿ ಬಣ್ಣ ಅಥವಾ ಕಿತ್ತಳೆ ಬಣ್ಣವನ್ನು ತೊಡ್ತಾರೆ, ಯಾಕಂದರೆ ಅದು ಆಜ್ಞಾಚಕ್ರದ ಬಣ್ಣ. ಬೌದ್ಧ ಸನ್ಯಾಸಿಗಳು ಹಳದಿ ಬಟ್ಟೆಗಳನ್ನು ತೊಡ್ತಿದ್ರು, ಯಾಕಂದರೆ ಮೊದಮೊದಲ ಬೌದ್ಧ ಸನ್ಯಾಸಿಗಳಿಗೆ ಗೌತಮ ಹೇಳಿಕೊಟ್ಟಿದ್ದ ಪ್ರಕ್ರಿಯೆ ಬಹಳ ಪ್ರಾಥಮಿಕ ಪ್ರಕ್ರಿಯೆ. ಅವನು ಈ ಪ್ರಕ್ರಿಯೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ ಅಂದರೆ, ಇದಕ್ಕೆ ಯಾವುದೇ ಸಿದ್ಧತೆ ಬೇಕಿರಲಿಲ್ಲ, ಆದರೆ ಅವನಿಗೆ ಜಾಗೃತಿಯ ಅಲೆಯನ್ನು ಹುಟ್ಟುಹಾಕಬೇಕಿತ್ತು. ಅಂದರೆ ಒಂದು ದಿನಕ್ಕಿಂತ ಜಾಸ್ತಿ ಅವನು ಯಾವುದೇ ಊರಿನಲ್ಲಿ ಇರ್ತಿರಲಿಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ನಿರಂತರವಾಗಿ ಹೋಗ್ತಿದ್ದ. ಜನರನ್ನು ಯಾವುದೇ ತರಹದ ಅಭ್ಯಾಸಕ್ಕೆ ತಯಾರು ಮಾಡೋದಕ್ಕೆ ಸಮಯ ಇಲ್ಲ. ಹಾಗಾಗಿ ಅವನು ಹೇಳ್ಕೊಟ್ಟಿದ್ದು ತುಂಬ ಪ್ರಾಥಮಿಕ ಅಭ್ಯಾಸಗಳು, ಆದರೂ ಅವರನ್ನು ಸನ್ಯಾಸಿಗಳಾಗಿ ಪರಿವರ್ತಿಸ್ತಿದ್ದ. ಅವರ ಜೀವನದ ದಿಕ್ಕನ್ನು ನಿರ್ಧರಿಸ್ತಿದ್ರೂ ಸಾಕಷ್ಟು ಪೂರ್ವಭಾವಿ ಕ್ರಮಗಳನ್ನು ಹೇಳ್ಕೊಡ್ತಿರಲಿಲ್ಲ. ಅದಕ್ಕೆ ಅವನು ಅವರಿಗೆ ಹಳದಿ ಬಟ್ಟೆ ತೊಡೋದಕ್ಕೆ ಹೇಳ್ದ, ಯಾಕಂದರೆ ಅದು ಮೂಲಾಧಾರದ ಬಣ್ಣ. ದೇಹದ ಅತ್ಯಂತ ಮೂಲಭೂತ ಚಕ್ರ ಮೂಲಾಧಾರ, ಅವನಿಗೆ ಅವರು ಸ್ಥಿರವಾಗಿರಬೇಕು. ಒಬ್ಬ ಭಿಕ್ಷು ತನ್ನ ಜೀವನದಲ್ಲಿ ಸ್ಥಿರತೆಯ ಅಭ್ಯಾಸ ಮಾಡೋದು ಅತ್ಯಂತ ಮುಖ್ಯ. ಗೌತಮಂಗೆ ಅವರು ಸ್ಥಿರವಾಗಿರಬೇಕು, ಪರಮಾನಂದದಲ್ಲಿ ಹಾರಿ ಹೋಗೋದೇನು ಬೇಡ, ಈಗಲೇ ಜ್ಞಾನೋದಯವಾಗೋದೇನು ಬೇಡ, ಎಲ್ಲಿಗೂ ಹೋಗೋದು ಬೇಡ, ಅವರು ಸ್ಥಿರವಾಗಿರೋದನ್ನು ಕಲಿಬೇಕು ಅಷ್ಟೇ. ಯಾಕಂದರೆ ಅವನು ಅರಿವಿನಿಂದ ಜಗತ್ತನ್ನು ನಡುಗಿಸೋ ಯೋಧರನ್ನು ಸಿದ್ಧ ಮಾಡ್ತಿದ್ದಾನೆ. ಅದಕ್ಕೆ ಅವರಿಗೆ ಹಳದಿ ಬಟ್ಟೆ ತೊಡೋದಕ್ಕೆ ಹೇಳ್ದ. ನಂತರ ಅವರು ಅವನು ಅರ್ಹತ ಅಂತ ಕರೆಯೋ ಸ್ಥಿತಿಯನ್ನು ಪಡೆದಾಗ, ಬೌದ್ಧ ಧರ್ಮದಲ್ಲಿ ಅರ್ಹತರು ಕಾವಿ ಬಟ್ಟೆಯನ್ನು ಹಾಕೋತಿದ್ರು, ಅಂದರೆ ಎಲ್ಲ ಭಾರತೀಯ ಸನ್ಯಾಸಿಗಳು ಹಾಕ್ಕೊಳ್ಳೋ ಕಿತ್ತಲೆ ಬಣ್ಣ. ಆದರೆ ಗೌತಮನ ಮರಣವಾದ ಮೇಲೆ ಅವರು ಬೌದ್ಧ ಜೀವನ ಶೈಲಿಯನ್ನು ವ್ಯಾಪಕವಾಗಿ ಹರಡೋದಕ್ಕೆ ಪ್ರಯತ್ನಿಸಿದಾಗ, ಭಾರತದ ಜನರು, ಕನಿಷ್ಠ 30% ಜನರು ಸ್ವಭಾವಯುತ ಸನ್ಯಾಸಿಗಳು ಅಥವಾ ವಿರಾಗಿಗಳು. ಈ ಸಂಸ್ಕೃತಿಯಲ್ಲೇ ಹಾಗಿತ್ತು. ಹಾಗಾಗಿ ಸನ್ಯಾಸಿಗಳ ಇನ್ನೊಂದು ವರ್ಗ ಅವರನ್ನೂ ಒಪ್ಪಿಕೊಂಡ್ರು. ಅವರು ಇವರ ಒಂದು ಭಾಗವಾಗಿಬಿಟ್ಟಿದ್ದರಿಂದ ಬೌದ್ಧರಿಗೆ ವಿಶಿಷ್ಟ ಗುರುತನ್ನು ಕಾಪಾಡಿಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಬೌದ್ಧರು ಕಾವಿಯಿಂದ ಕಡುಗೆಂಪು ಬಣ್ಣಕ್ಕೆ ಬದಲಾಯಿಸಿಕೊಂಡ್ರು ಗುರುತಿನ ಕಾರಣಕ್ಕಾಗಿ. ಇಲ್ದಿದ್ರೆ ಅವರು ಬೇರೆ ಎಲ್ಲ ಕಡೆ ಇದ್ದಿದ್ದ ಯೋಗಿಗಳು ಸನ್ಯಾಸಿಗಳ ಜೊತೆ ಬೆರೆತು ಹೋಗಿರೋರು. ಆದ್ದರಿಂದ ಅವರು ತಮಗೆ ವಿಶಿಷ್ಟ ಗುರುತನ್ನು ಸ್ಥಾಪಿಸೋದಕ್ಕೆ ನಂತರ ಕಡುಗೆಂಪು ಬಣ್ಣಕ್ಕೆ ಬದಲಾಯಿಸಿಕೊಂಡ್ರು. ಆದರೆ ಬೌದ್ಧರ ಮೂಲಭೂತ ಬಣ್ಣ ಇನ್ನೂ ಹಳದಿನೇ, ಯಾಕಂದರೆ ಹಳದಿ ಮೂಲಾಧಾರದ ಬಣ್ಣ. ಅದನ್ನು ಯಾವುದೇ ಸಿದ್ಧತೆ ಇಲ್ಲದೆ ಹೇಳ್ಕೊಡಬಹುದು. ಸಿದ್ಧತೆ ಇಲ್ಲ, ಬೋಧನೆ ಇಲ್ಲ, ಏನೂ ಇಲ್ಲ, ಒಂದು ಸರಳ ಪ್ರಕ್ರಿಯೆ ಸ್ಥಿರವಾಗೋದಕ್ಕೆ. ಇಂತಹ ಪ್ರಕ್ರಿಯೆ ಹೇಳ್ಕೊಡೋದು ನೀವು ಆಧ್ಯಾತ್ಮಿಕ ಪಥವನ್ನು ಹಲವು ಜೀವಮಾನಗಳ ಅವಧಿಗಾಗಿ ಯೋಜನೆ ಹಾಕ್ತಿದ್ರೆ,
ನೋಡಿ, ಆ ಸಂಪ್ರದಾಯ ಬೌದ್ಧ ಜೀವನ ಶೈಲಿಯಲ್ಲಿ ಇನ್ನೂ ಮುಂದುವರಿಯುತ್ತಿದೆ. ಅವರು ಹೆಚ್ಚಿನ ಸಾಧನೆಗಾಗಿ ಮರಳಿ ಮರಳಿ ಬರ್ತಿರ್ತಾರೆ. ಯಾಕಂದರೆ ಆ ಪ್ರಕ್ರಿಯೆನೇ ಹಾಗೆ, ಅದು ಸ್ಥಿರತೆಯ ಬಗ್ಗೆ, ಸಾಕ್ಷಾತ್ಕಾರದ ಬಗ್ಗೆ ಅಲ್ಲ. ಅದಕ್ಕೆ ಹಳದಿ ಬಣ್ಣ. ದೇವಿಯ ಬಣ್ಣ ಯಾವಾಗಲೂ ಕೆಂಪು. ಯಾಕಂದರೆ ಕೆಂಪು ಅತ್ಯಂತ ಕಳೆಭರಿತವಾದ ಬಣ್ಣ. ಬಣ್ಣಗಳಲ್ಲಿ ಕೆಂಪು ಅತ್ಯಂತ ಕಳೆಭರಿತವಾದ ಬಣ್ಣ ಮತ್ತು ಸ್ತ್ರೀ ತತ್ವ ಅದನ್ನು ಪ್ರತಿನಿಧಿಸುತ್ತೆ. ನಿಮಗೆ ಇಷ್ಟ ಇದೆಯೋ ಇಲ್ಲವೋ, ಹೆಣ್ಣಿನಲ್ಲಿ ಹೂವಿನ ಥರ ಇರೋ ಒಂದು ಹಾತೊರೆತ ಇದೆ. ಯಾಕಂದರೆ ಪ್ರಕೃತಿ ಅವಳಿಗೆ ಆ ಸಾಧ್ಯತೆಯನ್ನು ಕೊಟ್ಟಿದೆ. ಮತ್ತು ಹೆಣ್ತನದಲ್ಲಿ ಹೂವಿನಂತಿರುವ ನಿರ್ದಿಷ್ಟ ಗುಣ ಇದೆ. ಅದಕ್ಕೆ ನಾವು ಹೂವು ಅಂದಾಗ ಹೆಚ್ಚಿನವರ ಮನಸ್ಸಿಗೆ ಯಾವಾಗಲೂ ಮೊದಲು ಬರೋದು ಕೆಂಪು. ಕೆಂಪು ಹೂವೇ ನಿಜವಾದ ಹೂವು ಅನಿಸುತ್ತೆ, ಮಿಕ್ಕವೆಲ್ಲ ಅದರ ಹಿಂದಿವೆ. ಕೆಂಪು ಕಳೆಭರಿತವಾದ್ದು, ಅದು ಜೀವಕಳೆಯ ಬಣ್ಣ. ದೇವಿ ಅಥವಾ ದೈವದ ಸ್ತ್ರೀ ರೂಪ, ದೈವತ್ವದ ಅತ್ಯಂತ ಕಳೆಭರಿತ ರೂಪ, ಅದು ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಅದಕ್ಕಾಗೇ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದರೂ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಊರಲ್ಲೂ ನಾವೊಂದು ದೇವಿ ಆಲಯವನ್ನು ಸ್ಥಾಪಿಸ್ತೀವಿ. ನೀವು ದೇವಿ ಆಲಯದೊಳಗೆ ಹೋದರೆ ಅವಳು ಕಣ್ಣಿಗೆ ಹೊಡೆಯೋ ಹಾಗಿರ್ತಾಳೆ, ಗಮನಿಸದೆ ಇರೋಕ್ಕಾಗಲ್ಲ. ಯಾಕಂದರೆ ಅದು ತೇಜಸ್ಸಿಂದ ತುಂಬಿದೆ, ತೇಜಸ್ಸಿನ ಬಣ್ಣ ಕೆಂಪು. ನೀವು ಎಂಥವರೇ ಆಗಿರ್ಬೋದು, ನೀವೇನಾದರೂ ಪೂರ್ತಿ ಕೆಂಪು ಬಟ್ಟೆ ಹಾಕ್ಕೊಂಡು ಬಂದರೆ ಇದ್ದಕ್ಕಿದ್ದಂತೆ ಜನ ನಿಮ್ಮನ್ನು ತೇಜಸ್ವಿ ಅಂದ್ಕೋತಾರೆ, ನೀವು ಅಲ್ದಿದ್ರೂ ಕೂಡ. ಹೌದಲ್ವ? ಕೆಂಪು ಬಟ್ಟೆ ಒಮ್ಮೆಗೆ ನಿಮ್ಮನ್ನು ತೇಜಸ್ವಿಯಾಗಿ ಕಾಣೋ ಹಾಗೆ ಮಾಡುತ್ತೆ. ಅದಲ್ಲದೆ ದೇವಿಯ ಕೆಲ ನಿರ್ದಿಷ್ಟವಾದ ಸಾಧನೆಗಳನ್ನು ಮಾಡೋದಕ್ಕೆ ಕೆಂಪು ಅಗತ್ಯ. ನಿಮ್ಮ ಜೀವನದ ಅತಿ ಮುಖ್ಯ ಸಂಗತಿಗಳು ಸಾಮಾನ್ಯವಾಗಿ ಕೆಂಪು ಅಲ್ವಾ? ರಕ್ತ ಕೆಂಪು. ಅದು ಸಾಕಷ್ಟು ಕೆಂಪಿಲ್ದಿದ್ರೆ ನೀವು ಅಸ್ವಸ್ಥರಾಗ್ತೀರಾ, ಗೊತ್ತಲ್ವಾ? ಹೂಗಳು ಕೆಂಪು, ಮೂಡ್ತಿರೋ ಸೂರ್ಯನ ಬಣ್ಣ ಹತ್ರ ಹತ್ರ ಕೆಂಪು. ಯಾವುದನ್ನೆಲ್ಲ ನೀವು ಜೀವಕಳೆಯಿಂದ ತುಂಬಿ ತುಳುಕುತ್ತಿದೆ ಅಂದ್ಕೋತೀರೋ ಅದರ ಬಣ್ಣನ ಕೆಂಪು ಮಾಡ್ತೀರಾ. ಯಾಕಂದರೆ ಕೆಂಪು ಮತ್ತು ಜೀವಕಳೆಗೂ ಸಂಬಂಧ ಇದೆ. ಮತ್ತು ದೇವಿ ಕಣ್ಣಿಗೆ ಎದ್ದು ಕಾಣುವಂಥ ತೇಜಸ್ಸಿನ ಅಭಿವ್ಯಕ್ತಿ. ಹಾಗಾಗಿ ದೇವಿ ಆಲಯಗಳಲ್ಲಿ ಯಾವಾಗಲೂ ಕೆಂಪನ್ನು ಸಕ್ರಿಯವಾಗಿ ಬಳಸ್ತಾರೆ. ಹಲವು ವಿಧಗಳಲ್ಲಿ ಬರೀ ಕೆಂಪು ಹೂಗಳನ್ನು ಬಳಸ್ತಾರೆ. ಎಲ್ಲ ಕಡೆ ರಕ್ತ ಚೆಲ್ತಾರೆ, ನಾವಿಲ್ಲಿ ರಕ್ತ ಎಲ್ಲ ಚೆಲ್ಲಲ್ಲ. ಆದರೆ ಒಂದಲ್ಲ ಒಂದು ರೀತಿ ಅದಕ್ಕೆ ತುಂಬ ಜೀವನ ಚೆಲ್ಲಬೇಕಾಗತ್ತೆ. ಒಂದು ಸಾಯ್ದೇನೆ ಸ್ವತಃ ನಿಮ್ಮ ಜೀವನ ಚೆಲ್ಲೋದು ಹೇಗೆ ಅಂತ ಗೊತ್ತಿರಬೇಕು. ನಿಮಗೆ ಆ ವಿಜ್ಞಾನ ಗೊತ್ತಿಲ್ಲದಿದ್ದರೆ ನೀವು ಕೊಲ್ಲಬೇಕು. ನಮ್ಮ ಬಳಿ ವಿಜ್ಞಾನ ಇದೆ, ನಾವು ಕೊಲ್ಲಲ್ಲ. ಯಾರಿಗೆ ದೇಹನ ಕೊಲ್ಲದೆ ಜೀವನ ಚೆಲ್ಲಕ್ಕೆ ಬರಲ್ವೋ ಅಂಥವರು ದೇಹನ ಕತ್ತರಿಸ್ತಾರೆ. ಹೆಚ್ಚಿನ ದೇವಿ ಆಲಯಗಳಲ್ಲಿ ಪ್ರತಿದಿನ ಬಲಿಗಳಿರುತ್ತವೆ, ಹಾಗಾಗಿ ಬಣ್ಣಗಳು ಪ್ರಭಾವವನ್ನು ಬೀರುತ್ತವೆ. ಅದು ಖಂಡಿತವಾಗಿಯೂ ಕೆಲವು ವಿಷಯಗಳನ್ನು ಪ್ರಭಾವಿಸುತ್ತೆ, ಆದರೆ ಅದೇ ಎಲ್ಲ ಅಲ್ಲ.